ಟೈಮಿಂಗ್ ಹೇಳ್ಬೇಡ್ರ ಅವ್ರು ಡೆಡ್ ಲೈನ್ ಕೊಡ್ಬೇಕು ಹೇಳ್ರ ಎರಡೂವರೆ ಒಳಗೆ ಬರ್ಲಿಲ್ಲ ಮುಂದೆ ಅವ್ರ ಗಟ್ಟಿ ಹೇಳ್ರ ದಿವಸ ನಮ್ಮ ಅಂಕಲಿಗೆ ಪೊಲೀಸ್ ಠಾಣೆ ಹೆಡ್ಡೆಯಲ್ಲಿ ಮಲ್ಲಾಪುರದೊಳಗೆ ನಮ್ಮಲ್ಲಿ ದೇಸಾಯಿ ಅಂತ ವಕೀಲರು ಅವ್ರ ಮನೆ ಕಟ್ಸ್ತಾ ಇದ್ರು, ಅವ್ರ ಪರ್ಮಿಷನ್ ತೊಗೊಂಡು ಕಟ್ತಾ ಇದ್ರು, ಪಿ ಡಿ ಓ ಬಂದು ಹೇಳಿ ಹೋಗಿದ್ರು ಎಲ್ಲ ನಿಮ್ದು ಕರೆಕ್ಟ್ ಐತಿ ಕಟ್ರ ಅಂತೇಳಿ. ಆ ಹೊತ್ತಿನಾಗ ಒಬ್ಬ ಸಾಮಾನ್ಯ ಪಂಚಾಯತಿ ಸದಸ್ಯ ಬಂದು ಕೇರಿಂದ ತಕರಾರು ಮಾಡಿದೆ. ತಕರಾರು ಮಾಡಿದಾಗ ಅವರೆಲ್ಲ ನಾವು ಕರೆಕ್ಟ್ ಕಟ್ಟತ್ತೀವಿ ಅಂತ ವಕೀಲರು ಹೇಳಿದ್ರು. ಆವತ್ತಿನ ವಕೀಲರ ಮದರು ಅಲ್ಲಿ ಬಂದು ಹೇಳಿದರು. ಆಗ ವಯಸ್ಸಾದ ವಕೀಲರ ಮದರ ಮ್ಯಾಗ ಇವ್ನು ಹಲ್ಲೆ ಮಾಡಿದೆ. ಆಕೆ ಆರೋಗ್ಯನೂ ಸರಿ ಇಲ್ಲ ಅಂತ ಸೀರಿಯಸ್ಸು ಇದಾವ. ಆ ಹೊತ್ತಿನಾಗ ಹಂಗೆ ಮಾಡ್ತಾರಂತ ವಕೀಲರಾದ್ರೆ ವಕೀಲರ ಮ್ಯಾಗೂ ಇವ್ರು ಹಲ್ಲೆ ಮಾಡಿದ್ರು. ಮಾಡಿದಂಥ ಇವ್ರು ಸಾಯಂಕಾಲ 6 ಗಂಟೆಗೆ ಅಂಕಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಬಂದ್ರೆ ಅಲ್ಲೂ ಬೆನ್ನು ಹತ್ತಿ ಬಂದವ. ಬೆನ್ನು ಹತ್ತಿ ಬಂದರೆ ಪೊಲೀಸರು ಕಂಪ್ಲೇಂಟ್ ತೊಗೊಳ್ಬೇಕಾದ್ರೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ವಕೀಲರಿಗೇನೆ ಅವಾಜ್ ಶಬ್ದಗಳಿಂದ ಭಯ ಹತ್ತಿದ್ರು. ಅವ್ರು ರತ್ತಿಗೆ ಅವಮಾನ ಆಗೋ ರೀತಿಯೂ ಬೈದರು. ಅಷ್ಟೊಳಗೆ ಬಂದ ಸದಸ್ಯ ಪೊಲೀಸ್ ಸ್ಟೇಷನ್ ಒಳಗೆ ಅವ್ನ ಮ್ಯಾಗ ಹಲ್ಲೆ ಮಾಡಿದ. ಆದರೂ ನೋಡಿ ಕೇಳಿದ ಇವ್ರು ಸುಮ್ಮನೆ ಕುಂತರು. ಆಮೇಲೆ ಇವರೇನೋ ಇಲ್ಲಿ ನಮ್ಮಲ್ಲಿ ರೆಕಾರ್ಡ್ ಇಲ್ಲ ಅಂತೇಳಿ ನಾವು ಹೇಳ್ತೀವಿ. ನಮ್ಗೆ ರಾಜಕೀಯ ಮಧ್ಯ ಮುಖ್ಯ, ಅವರಿಂದನೇ ನಮ್ಮ ನೌಕರಿ ಅಂತೇನೋ ಅಂದಂಥವು. ಈ ರೀತಿ ಮಾಡೋದಾದ್ರೆ ಒಬ್ಬ ವಕೀಲರಿಗೇನೆ ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು, ನಮಗೂ ಇಲ್ಲಿ ಎಲ್ಲರಿಗೂ ಅನಾನುಕೂಲತೆ ಆಗ್ತೈತೆ ನಮ್ಗೆ ಗೊತ್ತಾಕೈತೆ. ಆದರೆ 5 ನಿಮಿಷದ ಅನಾನುಕೂಲತೆ ಅಂದರೆ ಎಲ್ಲರಿಗೂ ನಾಳೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆ PSI ಎನ್ನುವ ಕ್ರಮ ಕೈಗೊಳ್ಬೇಕು, ಕಂಪ್ಲೇಂಟ್ ತೊಗೋಬೇಕು. ಇಂಥ ಮುಂದೆ ಘಟನೆ ಜರಗಬಾರ್ದು, ಸಾಮಾನ್ಯ ಜನರಿಗೂ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ನಾವು ಈ ಹೋರಾಟ ಮಾಡಿದ್ದೀವಿ. ಇದರೊಳಗೆ ಅವ್ರು ಪೊಲೀಸರು ಇನ್ನೂ ಕರೆಸಿಲ್ಲ. DSP ಅವ್ರು ಯಾವಾಗ ಅವ್ರು ಕರೆಸ್ತಾರೋ, ಏನು ಕ್ರಮ ಕೈಗೊಳ್ತಾರೋ ಅದನ್ನು ನೋಡ್ಕೊಂಡು ನಾವು ಮುಂದಿನ ಹೋರಾಟ ನಮ್ಮ